ಏನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ, ರವೆ ದೋಸೆ ಮಾಡ್ತಾ ಇದ್ದೇನೆ. ಸೊ ಹಾಗೆ ಕಾವಲಿ ಕಾಯುತ್ತಾ ಇದೆ. ಈಗ ದೋಸೆ ಹೊಯ್ಯೋಣ. ಬೆಳಗ್ಗೆ ಎಷ್ಟು ಗಂಟೆ ಗೊತ್ತಾ, 5 ಗಂಟೆಗೆ ಎದ್ದು ದೋಸೆ ಮಾಡ್ತಾ ಇದ್ದೇನೆ. ಬೆಳಗ್ಗೆ 5 ಗಂಟೆಗೆ ಎದ್ದರೆ ನನಗೆ ಬೇಗ ಬೇಗ ಎಲ್ಲ ಕೆಲಸ ಮಾಡಲಿಕ್ಕೆ ಆಗ್ತದೆ. ಮಕ್ಕಳ ಟಿಫಿನಿಗೆಲ್ಲ ರೆಡಿ ಮಾಡೋದು, ಆಮೇಲೆ ಊಟ ರೆಡಿ ಮಾಡೋದು, ಆಮೇಲೆ ಮಕ್ಕಳನ್ನು ರೆಡಿ ಮಾಡಲಿಕ್ಕೆ, ಸ್ಕೂಲಿಗೆ ಕಳಿಸ್ಲಿಕ್ಕೆ ಟಿಫಿನ್ ಕ್ಯಾರಿಯರ್ ರೆಡಿ ಮಾಡೋದೆಲ್ಲ ಈಸಿ ಆಗ್ತದೆ. ಹಾಗೆ 5 ಗಂಟೆಗೆ ಇದ್ದರೆ ನನ್ನ ಎಲ್ಲ ಸಾಧಾರಣ ಕೆಲಸ ಎಲ್ಲ ಮುಗುತ್ತದೆ. ನೋಡಿ, ಕ್ಯಾಬೇಜ್ ಪಲ್ಯ ಮಾಡ್ತಾ ಇದ್ದೇನೆ. ಸೊ ಇವತ್ತು ಮಧ್ಯಾಹ್ನಕ್ಕೆ ಗಂಜಿ ಮಾಡಿ ಕ್ಯಾಬೇಜ್ ಪಲ್ಯದಲ್ಲಿ ಊಟ ಮಾಡುವ ಅಂತೇಳಿ ಸಿಂಪಲ್ ಊಟ ನಮ್ಮದು. ನೋಡಿ, ಈಗ ದೋಸೆ ಒಯ್ತಾ ಇದ್ದೇನೆ, ಪಲ್ಯ ಅಲ್ಲಿ ಬೇಯ್ತಾ ಇದೆ. ಸ್ವಲ್ಪ ನೀರು ಹಾಕಿ ಕ್ಯಾಬೇಜನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೊಂದು ಒಲೆಯಲ್ಲಿ ದೋಸೆ ಮಾಡ್ತಾ ಇದ್ದೇನೆ. ಈ ರವೆ ದೋಸೆ ಇದು ಬಿಸಿ ಬಿಸಿ ತಿನ್ನಲಿಕ್ಕೆ ಟೇಸ್ಟ್ ಸ್ವಲ್ಪ ಆರಿ ಹೋದರೆ ಒಂಥರ ಟೇಸ್ಟ್ ಅದರದ್ದು ಸ್ವಲ್ಪ ಕಡಿಮೆ ಆಗ್ತದೆ. ಆದರೂ ನಾನು ಎಲ್ರಿಗೂ ಸಹ ಮಾಡ್ತಾ ಇದ್ದೇನೆ, ಮಾಡಿ ಹಾಟ್ ಬಾಕ್ಸಿಗೆ ಹಾಕಿಡ್ತಾ ಇದ್ದೇನೆ ರವೆ ದೋಸೆ. ಅದು ಅದಕ್ಕೆ ಸ್ವಲ್ಪ ಸಕ್ಕರೆ ಎಲ್ಲ ಹಾಕ್ಕೊಂಡಿದ್ದೇನೆ, ಆದ ಕಾರಣ ಚಟ್ನಿ ಎಲ್ಲ ಬೇಡ. ಹಾಗೆ ಅದು ಹಾಗೆ ತಿನ್ಬೋದು ಚಹದ ಜೊತೆ. ಆ ರೀತಿ ಮಾಡಿರ್ತೇನೆ, ಉಪ್ಪು ಮತ್ತು ಸಕ್ಕರೆ ಹಾಕಿರ್ತೇನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ಸ್ವಲ್ಪ ದಿನಸಿ ಸಾಮಗ್ರಿಗಳೆಲ್ಲ ಬೇಕಿತ್ತು, ಹಾಗೆ ತಗೊಳ್ಳಿಕ್ಕೆ ಹಸ್ಬೆಂಡ್ ಹೋಗಿದ್ದಾರೆ. ಹಾಗೆ ನಾನಿಲ್ಲಿ ಕಾರಲ್ಲಿ ಕೂತ್ಕೊಂಡಿದ್ದೇನೆ, ಕಾಯ್ತಾ ಇದ್ದೇನೆ ಯಾವಾಗ ತಗೊಂಡು ಬರ್ತಾರೆ ಅಂತ. ಇವತ್ತು ಸ್ವಲ್ಪ ಬಿಸಿಲಿದೆ, ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಒಳ್ಳೆ ಬಿಸಿಲಿದೆ. ಬೇಕ್ರಿಗೆ ಹೋಗಿದ್ದರು ಬನ್ ತರಲಿಕ್ಕೆ. ಹಾಗೆ ನೋಡಿ, ಒಂದು ತುಂಡು ದೂದ್ ಪೇಡ ಅಂತ ತಗೊಂಡು ಬಂದಿದ್ರು, ಅದನ್ನು ತಿಂತಾ ಇದ್ದೇನೆ. ನಾನಷ್ಟು ಸಿಹಿ ಪ್ರಿಯ ಅಲ್ಲ, ಸಿಹಿ ಅಂದರೆ ಚಾಕ್ಲೇಟ್ ಅದು ತಿಂತೇನೆ. ಬೇರೆ ಮಂಚ್, ಪರ್ಕ್, ಕಿಟ್ಕ್ಯಾಟ್ ಅಂತ ತಿಂತೇನೆ. ಮತ್ತು ಈ ಮಿಠಾಯಿ ಸಿಹಿ, ಅದು ಕ್ಯಾಂಡಿ ಟೈಪ್ ಮಿಠಾಯಿಗಳಿರ್ತದಲ್ಲ, ಅದನ್ನು ತಿನ್ಲಿಕ್ಕೆ ಆಗೋದಿಲ್ಲ, ನನಗೆ ಹಲ್ಲೆಲ್ಲ ನೋವು ಬರ್ತದೆ. ಹಾಗೆ ಈ ರೀತಿ ದೂದ್ ಪೇಡ ಅದರದ್ದು ಸಿಹಿಯೂ ಆಗೋದಿಲ್ಲ, ಲಾಡು ಎಲ್ಲ ಅದರದ್ದು ಸಿಹಿ ಆಗೋದಿಲ್ಲ, ಈ ಸಕ್ಕರೆ ಮಿಕ್ಸಡ್ ಇದು ಇಷ್ಟ ಆಗೋದಿಲ್ಲ. ಚಾಕ್ಲೇಟ್ ಮಿಕ್ಸ್ ಆಗಿರೋದು ಅದರಲ್ಲಿ ಸಿಹಿಯನ್ನೆಲ್ಲ ಎಳ್ಕೊಳ್ತದಲ್ಲ ಚಾಕ್. ಏಕೆ ಈ ಥರ ಮಾಡಿದ್ದೇವೆ, ಹಾಗೆ ಅವಳಿಗೆ ಆಡ್ಬೋದು ಈಸಿಯಾಗಿ. ಇದರೊಳಗೆ ಬಂದು ನಿಲ್ಲಿಕ್ಕೂ ಸಹ ಖುಷಿ ಆಗ್ತಾ ಉಂಟು. ಮಳೆ ಪಿರಿ ಪಿರಿ ಬರ್ತಾ ಉಂಟು. ನಾವಿಲ್ಲಿ ಪಾರ್ಕಿಗೆ ಬಂದಿದ್ದೇವೆ, ಯಾರಿಲ್ಲ ಪಾರ್ಕಲ್ಲಿ, ನಾನು ಮಗಳು. ಏ ಇಡಿ, ಒಂದು ಬಟ್ಟೆ ತಂದಿದ್ದೇವೆ ನಾವು, ಅದರಲ್ಲಿ ನೀರಿದ್ದ ಕಡೆ ಎಲ್ಲ ಉಜ್ಜಿದು. ಅವಳಿಗೀಗ ಇಳಿಜಾರಲ್ಲಿ ಆಡಬೇಕು. ಬಟ್ಟೆಯಲ್ಲಿ ಬಟ್ಟೆನೆಲ್ಲ ಉಜ್ಜುತ್ತಾ, ಬಟ್ಟೆಯಿಂದ ಉಜ್ಜುತ್ತಾ ಇದ್ದಾಳೆ ಜಾರು ಬಂಡಿಯನ್ನು ಮತ್ತೆ ಆಡಲಿಕ್ಕೆ. ಆಯ್ತಾ ಉಜ್ಜಿ, ಉಜ್ಜಿ ಆಯ್ತಾ, ಕೊಡು ಬಟ್ಟೆ. ಈಗ ಬಟ್ಟೆ ಕಾಲಲ್ಲಿ ಮಣ್ಣಿರ್ಬೋದು ನೋಡು, ಅಲ್ಲಿ ಕೂತು ಬಾ, ಕಾಲನಿಗೆ ಇದು ಮಾಡು, ಕಾಲಿಂದ ಮಣ್ಣೆಲ್ಲ ತೆಗಿ, ಸೈಡಲ್ಲಿ ನೀರಿಂದ ತೆಗಿ, ನೀರು ಸೈಡಲ್ಲಿ ನೀರು ಅಲ್ಲೇ. ಹಾ ಹಾ, ಹಾಗೆ ಕಾಲಿನ ಮಣ್ಣು ತೆಗಿಲಿಕ್ಕೆ. ಹಾ ಹ್ಞೂ, ಬಾ
ಬಂದಿದ್ದೆವು ನಿನ್ನೆ ಬಂದಾಗಲೂ ಸಹ ಸ್ವಲ್ಪ ತಗೋಗೆಲ್ಲ ಮಳೆ ಬಂತು. ಆಗ ಸ್ವಲ್ಪ ಜನ ಎಲ್ಲ ಬಂದಿದ್ರು ವಾಕಿಂಗ್ ಮಾಡಲಿಕ್ಕೆ. ವಾಕಿಂಗ್ ಬಂದಾಗ ನಾನು ಕೊಡೆ ಹಿಡ್ಕೊಂಡು ನಿಂತ್ಕೊಂಡಿದ್ದೆ. ಈಗ ಸ್ವಲ್ಪ ಜನ ಎಲ್ಲ ಕೊಡೆ ಹಿಡ್ಕೊಂಡು ಸಹ ವಾಕಿಂಗ್ ಮಾಡ್ತಾ ಇದ್ರು. ಅಷ್ಟು ಅವರ ವಾಕಿಂಗನ್ನು ಅವರು ನಿಲ್ಲಿಸಲೇ ಇಲ್ಲ, ಕಂಟಿನ್ಯೂ ಮಾಡ್ತಾ ಇದ್ರು. ಬರುವಾಗಲೇ ಕೊಡೆ ಎಲ್ಲ ಹಿಡ್ಕೊಂಡು ಬಂದಿದ್ರು, ಹಾಗೆ ಕೊಡೆ ಹಿಡ್ಕೊಂಡೇ ವಾಕಿಂಗ್ ಮಾಡ್ತಾ ಇದ್ರು. ಅಷ್ಟು ಒಂದು ಎಂತ ಹೇಳೋದು, ಸ್ಮಾರ್ಟ್ ಅಲ್ಲ, ಹೆಲ್ತ್ ಬಗ್ಗೆ ಅಷ್ಟು ಒಂದು ಒಳ್ಳೆ ಇದಿತ್ತು ಅವರಿಗೆ, ಅಂತ ದೃಢ ನಿಶ್ಚಯ ಇತ್ತು. ನಾನು ಕೂಡಲೇ ನಿಲ್ಲಿಸಿದೆ, ಮಳೆ ಬಂತಲ್ಲ ಅಂತೇಳಿ ಅಲ್ಲೇ ಸ್ಟಾಪ್ ಅದೇ. ಆದರೆ ಅವ್ರು ಕೊಡೆ ಹಿಡ್ಕೊಂಡು ನಡೆಯೋದು ನೋಡಿ ನನಗೆ ಆಶ್ಚರ್ಯ ಆಯಿತು, ಖುಷಿ ಆಯಿತು ಸಹ ನೋಡಿ. ಓ, ಈ ರೀತಿ ಸಹ ಬರ್ತಾರೆ, ಕೊಡೆ ಹಿಡ್ಕೊಂಡು ಸಹ ಬರ್ತಾರೆ ನಡಿಲಿಕ್ಕೆ ಎಲ್ಲ. ವಾಕಿಂಗ್ ಹೋಗೋರೆಲ್ಲ ಶೂ ಎಲ್ಲ ಹಾಕಿಕೊಂಡು ಫುಲ್ ಡ್ರೆಸ್ ಎಲ್ಲ ಮಾಡಿ ಕೊಡೆ ಹಿಡ್ಕೊಂಡು ಬರ್ತಾ ಇರ್ತಾರೆ. ಅಂದರೆ ಅವರು ಆ ಟೈಮನ್ನು ಅವರು ಚೇಂಜ್ ಮಾಡೋದಿಲ್ಲ. ಅಂದರೆ ವಾಕಿಂಗ್ ಬರೋದು ಅಂದರೆ ಮಳೆ ಗಾಳಿ ಏನು ನೋಡೋದಿಲ್ಲ, ಬಂದೇ ಬರ್ತಾರೆ ಅವರ ಟೈಮ್ ಆಗುವಾಗ ಅಂತೇಳಿ. ನಾವೆಲ್ಲ ಮಳೆ ಬರ್ತದೆ ಬೇಡ ಇವತ್ತು ಪಾರ್ಕಿಗೆ ಹೋಗೋದು, ಬೇಡ ಇವತ್ತು ವಾಕಿಂಗ್ ಹೋಗೋದು, ಮಳೆ ಬರ್ತದೆ ಅಂತೇಳಿ ಸ್ಟಾಪ್ ಆಗ್ತಿದ್ದೆವು. ಆದರೆ ಅವರು ಇಲ್ಲಿ ಹತ್ತಿರ ಮನೆಯವರೆಲ್ಲ ಅವರ ಟೈಮ್ ಆಗುವಾಗ ಕೊಡೆ ಹಿಡ್ಕೊಂಡು ವಾಕಿಂಗ್ ಮಾಡಲಿಕ್ಕೆ ಬರ್ತಾಯಿದ್ರು. ಅಲ್ಲಿ ನೋಡಿ ಕೊಡೆ ಹಿಡ್ಕೊಂಡು ವಾಕಿಂಗ್ ಮಾಡೋದು. ನಾನು ನೋಡಿ ಪಾರ್ಕಿಂದ ಸೀದಾ ಇಲ್ಲಿ ಪೇಟೆಗೆ ಬಂದಿದ್ದೇವೆ. ಒಂದು ಲಾಕ್ ತಗೊಳ್ಳಿಕ್ಕಿತ್ತು ಡೋರಿಗೆ ಹಾಕಲಿಕ್ಕೆ, ಹಾಗೆ ತಗೊಳ್ಳೋ ಅಂತೇಳಿ ಬಂದಿದ್ದೇವೆ. ನಾ ಇಲ್ಲಿ ಕಾರಲ್ಲಿ ಕೂತ್ಕೊಂಡಿದ್ದೇನೆ. ಆಯ್ತಾ ಇದ್ದೇನೆ. ಪುಣ್ಯಕ್ಕೆ ಮಳೆ ಎಲ್ಲ ನಿಂತು ಸರಿ ಮಗಳಿಗೆ ಆಡಲಿಕ್ಕೆಲ್ಲ. ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ.